ನಮಸ್ತೆ ಮಕ್ಕಳೇ, ಇವತ್ತು ಒಂದು ಚಟುವಟಿಕೆ ವಿಡಿಯೋ ನೋಡೋಣ. ಸೊ ಏನಪ್ಪ ಅದು ಆ್ಯಕ್ಟಿವಿಟಿ ಚಟುವಟಿಕೆ ಅಂತಂದರೆ, ನೀವೆಲ್ಲ ಸೂರ್ಯ ಉದಯಿಸೋದು, ಸೂರ್ಯ ಮುಳುಗೋದು ನೋಡಿರ್ತೀರಲ್ವ? ಸನ್ರೈಸ್ ಆ್ಯಂಡ್ ಸನ್ಸೆಟ್ ಎಷ್ಟು ಚೆನ್ನಾಗಿರುತ್ತೆ, ಸನ್ರೈಸ್ ಆದಾಗ ಎಷ್ಟು ಕೆಂಪಾಗಿರುತ್ತೆ ಆಕಾಶ, ಅದೇ ಥರ ಸೂರ್ಯ ಮುಳುಗೋವಾಗಲೂ ಕೂಡ ಎಷ್ಟು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನೋಡೇ ಇರ್ತೀರ, ಪ್ರತಿದಿನ ನೋಡ್ತಿರ್ತೀರ. ಸೊ ಅದನ್ನು ಇವಾಗ ನಾವು ಸ್ಟೆಲೇರಿಯಂ ಟೂಲಲ್ಲಿ ಹೇಗೆ ಅನ್ನೋದನ್ನು ನೋಡೋಣ. ಹೇಗೆ ಮುಳುಗೋದು ಹುಟ್ಟೋದು ಸೂರ್ಯ ಆಗುತ್ತೆ ಅನ್ನೋದನ್ನು ಸ್ಟೆಲೇರಿಯಂ ಟೂಲ್ ಮುಖಾಂತರ ನೋಡೋಣ. ನೀವು ಹಳೆ ಕಾಲದಲ್ಲೆಲ್ಲ ಏನಂದರೆ, ನಿಮ್ಮ ಅಜ್ಜಿ ತಾತ ಎಲ್ಲ ಹೇಳಿರೋದು ಕೇಳಿರ್ತೀರ ಅನ್ಸುತ್ತೆ ಬಹುಶಃ. ಏನಂದರೆ ನಾವು ಅವಾಗ ಹಳೆ ಕಾಲದಲ್ಲಿ ತುಂಬ ಹಿಂದೆ ಈ ಗಡಿಯಾರ ಆಗಿರ್ಬೋದು, ವಾಚ್ಗಳಾಗಿರ್ಬೋದು, ಯಾವುದು ಇದ್ದಿದ್ದು ತುಂಬ ಇರ್ತಿರ್ಲಿಲ್ಲ ಅಲ್ವಾ. ಅವಾಗ ಏನು ಮಾಡ್ತಾಯಿದ್ರು ಅವರು, ಈ ಸೂರ್ಯನ ನೋಡಿಕೊಂಡು, ಸೂರ್ಯನ ಒಂದು ಆಧಾರವಾಗಿ ಇಟ್ಕೊಂಡು ಸಮಯ ಹೇಳ್ತಾಯಿದ್ರು. ಹೀಗೆ ಅಂದರೆ ಇವಾಗ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಅಂದರೆ 12 ಗಂಟೆ ಆಗಿದೆ, ಸೂರ್ಯ ಈ ಕಡೆ ಪಶ್ಚಿಮಕ್ಕೆ ಬರ್ತಾ ಇದ್ದಾನೆ ಅಂತಂದರೆ 5 ಗಂಟೆ 6 ಗಂಟೆ ಆಗಿದೆ. ಸೊ ಒಂದು ಸ್ವಲ್ಪ ಕೆಂಪಾಗ್ತದೆ ಆಕಾಶ ಅಂತಂದರೆ 6 ಗಂಟೆ ಆಗಿದೆ, ಸೂರ್ಯ ಮುಳುಗ್ತಿದ್ದಾನೆ. ಸೊ ಈ ಥರ ಸೂರ್ಯ ಉದಯಿಸೋದು ಬೆಳಕಾಗ್ತಿದೆ ಅಂದರೆ ಸೂರ್ಯ ಹುಟ್ಟಿದ್ದಾನೆ, ಇವಾಗ ಒಂದು 6 ಗಂಟೆ 7 ಗಂಟೆ ಆಗಿರ್ಬೋದು ಅಂತ ಸಮಯನ ಆ ಥರ ಅಂದಾಜಿಗೆ ಹೇಳ್ತಾಯಿದ್ರು. ಸೊ ಆದರೆ ಇವಾಗ ನಾವು ಅದನ್ನು ಉಲ್ಟಾ ಮಾಡೋಣ. ಏನಂದರೆ ನಾವೇ ಇಲ್ಲಿ ಸಮಯನ ಚೇಂಜ್ ಮಾಡ್ತಾ ಹೋಗೋಣ. ಸೂರ್ಯ ಹೇಗೆ ಯಾವ ಕಡೆಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಹೇಗೆ ಬರ್ತಾನೆ ಅನ್ನೋದನ್ನು ಸಮಯ ನಾವು ಚೇಂಜ್ ಮಾಡಿಕೊಂಡು ಸ್ಟೆಲೇರಿಯಂ ಟೂಲಲ್ಲಿ ನೋಡೋಣ. ಸೊ ಅದಕ್ಕೇನು ಮಾಡಬೇಕು, ಸ್ಟೆಲೇರಿಯಂ ಟೂಲ್ನ ಓಪನ್ ಮಾಡ್ಕೋಬೇಕು. ನಂತರ ನೀವು ಏನು ನಾವು ಹುಡುಕ್ತಾ ಇರೋದು ಇವಾಗ ಸೂರ್ಯನ ಬಗ್ಗೆ ತಾನೇ. ಸೊ ಹುಡುಕಾಟದ ಪುಟಕ್ಕೆ ಹೋಗಿ ಸನ್ ಅಂತ ಟೈಪ್ ಮಾಡಿ. ಸೊ ಸನ್ ಇಲ್ಲಿದ್ದಾನೆ, ಸೊ ಫೋಕಸ್ ಆಗಿದೆ. ಇನ್ನೊಂದೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಉತ್ತರ ಮತ್ತು ದಕ್ಷಿಣ ಎಲ್ಲ ಕಾಣಿಸ್ತಾ ಇದೆ. ಸೊ ಸೂರ್ಯ ಹುಟ್ಟೋದು ಮುಳುಗೋದು ಪೂರ್ವ ಮತ್ತು ಪಶ್ಚಿಮದಲ್ಲಿ. ಸೊ ನಮಗೆ ಕರೆಕ್ಟಾಗಿ ಪೂರ್ವ ಪಶ್ಚಿಮ ಸೆಟ್ ಮಾಡ್ಕೋಬೇಕು. ಸೊ ಎಲ್ಲಿ ಓಕೆ, ಪಶ್ಚಿಮ ಇಲ್ಲಿದೆ, ಪಶ್ಚಿಮ ಇಲ್ಲಿ ಕಾಣಿಸ್ತಾ ಇದೆ, ಪೂರ್ವ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಥರ ಎರಡೂ ಕಾಣಿಸೋ ಥರ, ಎರಡೂ ದಿಕ್ಕುಗಳು ಕಾಣಿಸೋ ಥರ, ಯಾಕಂದರೆ ನಮಗೆ ಟೈಮ್ ಚೇಂಜ್ ಮಾಡಿದಾಗ ಕರೆಕ್ಟಾಗಿ ಗೊತ್ತಾಗಬೇಕಲ್ವ ಯಾವ ದಿಕ್ಕಿಂದ ಯಾವ ದಿಕ್ಕು ಅಂತ. ಹಾಗಾಗಿ ಇದು ಎರಡೂ ಕಾಣಿಸೋ ಥರ ಸೆಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಟೈಮ್ ಮತ್ತು ಡೇಟಿಗೆ ಹೋಗಿ, ದಿನಾಂಕ ಮತ್ತು ಸಮಯದ ಒಂದು ಪುಟಕ್ಕೆ ಹೋಗಿ, ಇಲ್ಲಿ ನಾವು ಡೇಟ್ ಅಂತೂ ಏನು ಸೇಮ್ ಅದೇ ಇರುತ್ತೆ, ಯಾಕಂದರೆ ಪ್ರತಿದಿನ ಸೂರ್ಯ ಹುಟ್ಟೋದು ಮುಳುಗೋದು ನಡೀತಾನೆ ಇರುತ್ತೆ. ಸೊ ಡೇಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಟ್ ಟೈಮ್ ಬಗ್ಗೆ. ಸೊ ಗೊತ್ತೇ ಇದೆ ನಮಗೆ 6 ಗಂಟೆಯಿಂದ 6 ಗಂಟೆ ಅಂತ ಇಟ್ಕೋಬೋದಾ. ಕೆಲವೊಂದು ಸತಿ ಈ ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಿ ಬಹುಶಃ ಒಂದು ಸ್ವಲ್ಪ ಬೇಗನೆ ಹುಟ್ಟಬೋದು ಸೂರ್ಯ, ಮುಳುಗೋದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ಅವಾಗ ನಾವು ಅದನ್ನು ಲಾಂಗರ್ ಡೇಸ್ ಅಂತ ಹೇಳ್ತೀವಿ. ಸಮ್ಮರಲ್ಲಿ ಯಾವಾಗಲೂ ಸ್ವಲ್ಪ ಬೆಳಕು ಜಾಸ್ತಿ ಇರುತ್ತೆ, ಸೂರ್ಯ ಜಾಸ್ತಿ ಹೊತ್ತಿರ್ತಾನೆ ಅಂತ ಹೇಳ್ಬೋದು. ಸೊ 6 ಗಂಟೆಯಿಂದ 6 ಗಂಟೆ ಅಂತ ಒಂದು ಅಂದಾಜಾಗಿ ಇಟ್ಕೋಣ. ಸೊ ಈಗ ನೋಡಿ, 6 ಗಂಟೆಯಿಂದ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲೂ ಆಕಾಶದಲ್ಲಿ ಹೇಗೆ ಕೆಂಪಾಗುತ್ತೆ ಅಲ್ಲ ನಾವು ನೋಡಿದಾಗ, ಅದೇ ಥರ ಇಲ್ಲಿ ಸ್ಟೆಲೇರಿಯಂ ಟೂಲಲ್ಲೂ ಅದೇ ಥರ ಕಾಣಿಸ್ತಾ ಇದೆ. ಸೊ ಈಗ 6 ಗಂಟೆ ಅಂತ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಇಲ್ಲಿ ಡೇಟಲ್ಲ ಏನು ಚೇಂಜ್ ಮಾಡ್ತಾ ಇದ್ದೀನಿ, ಸಮಯದಲ್ಲಿ ಗಂಟೆ ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ. ಸೊ ನಾನು ನೋಡಿ, ಪೂರ್ವ ಇಲ್ಲಿ ಹುಟ್ಟುತ್ತಾ ಇರೋದು ನೀಟಾಗಿ ಕಾಣಿಸ್ತಾ ಇದೆ, ಈ ಕಡೆಯಿಂದ ಪೂರ್ವದಿಂದ ಬರ್ತಾ ಇರೋದು ಅದೇ ಥರ. ಈಗ ನೋಡಿ, 12 ಗಂಟೆ ಆದ ಕರೆಕ್ಟಾಗಿ ಮಧ್ಯಕ್ಕೆ ಬಂದಿದ್ದಾನೆ, ಎರಡು ದಿಕ್ಕು ಮಧ್ಯದಲ್ಲಿ. ನೆಕ್ಸ್ಟು ಈಗ ಮುಳುಗೋದು 3 ಗಂಟೆ 4 ಗಂಟೆ 5 ಗಂಟೆ 6 ಗಂಟೆ. ನೋಡಿ 6 ಗಂಟೆ ಆದಾಗಲೂ ಎಷ್ಟು ನೀಟಾಗಿ ಕೆಂಪಾಗಿದೆ ಅಲ್ವಾ. ಸೊ ಈ ಥರ ನೀವು ಸಮಯನ ಚೇಂಜ್ ಮಾಡಿಕೊಂಡು ನೋಡಿ, ಹಿಂಗೆ ವಾಪಸ್ ಹೋದರೆ ವಾಪಸ್ ಹಿಂಗೆ ಹೋಗುತ್ತೆ. ಅದೇ ಥರ ನಾನು ಮಾಡಿದ್ರೆ ಈ ಕಡೆ ಜಾಸ್ತಿ ಮಾಡ್ಕೊಂಡು ಹೋದರೆ ಪೂರ್ವದಿಂದ ಪಶ್ಚಿಮಕ್ಕೆ ಹುಟ್ಟೋದು ಗೊತ್ತಾಯಿತು. ಪೂರ್ವದಿಂದ ಪಶ್ಚಿಮಕ್ಕೆ, ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋದು ಕಾಣಿಸ್ತು. ಸೊ ಹಾಗಾದರೆ ಬರೀ ಸೂರ್ಯ ಅಷ್ಟು ಜನ ಹುಟ್ಟೋದು ಮುಳುಗೋದು. ನಿಮಗೆ ಮೂನ್ ಬಗ್ಗೆ ವಿಡಿಯೋ ನಾನು ಮಾಡಿ ಹೇಳಿದಾಗ ಅಲ್ಲಿ ನಿಮಗೆ ಹೇಳಿದ್ದೆ, ಮೂನ್ ಸಹ ಹುಟ್ಟೋದು ಮುಳುಗೋದು ನಡೆಯುತ್ತೆ ಅಂತ. ಸೊ ಹಾಗಾದರೆ ಮೂನ್ನ ನೀವು ಮಾಡಬಹುದಾ? ಸೊ ಮೂನ್ನ ಟೈಮಿಂಗ್ಸ್ ಹೇಗೆ ಚೇಂಜ್ ಮಾಡ್ಕೊಳ್ಳೋದು? ಕೆಲವೊಂದು ಸತಿ ಮೂನ್ ಬೇಗ ಹುಟ್ಟಿರ್ತಾನೆ, ಕೆಲವೊಂದು ಸತಿ ಬೇಗ ಮುಳುಗಿರ್ತಾನೆ, ಕೆಲವೊಂದು ಸತಿ ಬೆಳಗಿನ ಜಾವದ ತನಕ ನಮಗೆ ಚಂದ್ರ ಕಾಣಿಸ್ತಾ ಇರ್ತಾನೆ ಅಂತ. ಸೊ ಹಾಗಾದರೆ ನೀವೇನು ಮಾಡ್ಬೋದು ಗೊತ್ತಾ? ಇಲ್ಲಿ ನಾನು ಒಂದು ಎಕ್ಸೆಲ್ ಶೀಟ್ನ ಸುಮ್ಮನೆ ಸ್ಯಾಂಪಲ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಡೇಟ್ ಹಾಕ್ಕೊಂಬಿಡಿ, ಮೂನ್ ರೈಸ್ ಮೂನ್ ಸೆಟ್ ಅಂತ ಸಮಯನ ಬಂದು ಇಲ್ಲಿ ಮಾಡಿ. ಸೊ ನಾನು 50 ನೋಡಿದಾಗ 5 ಗಂಟೆಗೆ ಮೂನ್ ಸೆಟ್ ಸಾರಿ ರೈಸ್ ಆಗಿದೆ ಸಂಜೆ 5 ಗಂಟೆಗೆ, ಮುಳುಗೋದು 5 ಗಂಟೆ ಬೆಳಗಿನ ಜಾವದಲ್ಲಿ ಮುಳುಗೋಗಿದೆ. ಸೊ ಆ ಥರ ನೀವು ಇಲ್ಲಿ ಟೈಮ್ನ ನೋಟ್ ಮಾಡ್ಕೊಳ್ಳಿ, ಮುಂದಿನ ತಿಂಗಳು ಇಟ್ಕೊಳ್ಳಿ ಅಥವಾ ಜೂನ್ ತಿಂಗಳಲ್ಲಿ ಇಟ್ಕೊಳ್ಳಿ, ಅಕ್ಟೋಬರ್ ತಿಂಗಳಲ್ಲಿ ಇಟ್ಕೊಳ್ಳಿ. ಈ ಥರ ಡೇಟ್ನ ಇಟ್ಕೊಂಡು ನೀವು ಈಗಲೇ ನೋಡ್ಬಿಡ್ಬೋದು ಮುಂದೆ ಅಕ್ಟೋಬರಲ್ಲಿ ಹೇಗೆ ಅದು ಚೇಂಜ್ ಆಗುತ್ತೆ ಅನ್ನೋದನ್ನು ನೀವು ಈಗಲೇ ನೋಡ್ಬಿಡ್ಬಹುದು. ಸೊ ಆ ಥರ ಮೂನ್ ರೈಸ್ ಮೂನ್ ಸೆಟ್ನ ನೀವು ಈ ಥರ ಒಂದು ಎಕ್ಸೆಲ್ ಶೀಟಲ್ಲಿ ಈ ಥರ ಒಂದು ಕಾಲಮ್ ಟೇಬಲ್ ಹಾಕ್ಕೊಂಡು, ಇದೆಲ್ಲ ನಿಮಗೆ ಗೊತ್ತೇ ಇದೆ ಮಾಡೋದು, ಟೇಬಲ್ ಹಾಕ್ಕೊಂಡು ಈ ಥರ ಒಂದು ನೀವು ರೆಫರೆನ್ಸ್ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಮುಂದೆ ಮುಂಚೆ ಎಲ್ಲ ಹೇಳ್ದಂಗೆ ನಿಮ್ಗೆ ಡೆಫಿನೆಟಾಗಿ ಯೂಸ್ ಆಗುತ್ತೆ, ನಿಮ್ಮ ಜೂನಿಯರ್ಸಿಗೆಲ್ಲ ಯೂಸ್ ಆಗುತ್ತೆ. ಅದೇ ಥರ ಬರೀ ಮೂನಷ್ಟು ಜನ ಹುಟ್ಟೋದು ಮುಳುಗೋದು. ಸ್ಟಾರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ, ಖಂಡಿತ ಸ್ಟಾರ್ಸು ಸಹ ಹುಟ್ಟೋದು ಮುಳುಗೋದು ಪ್ರತಿದಿನ ನಡೀತಿರುತ್ತೆ ಆಕಾಶದಲ್ಲಿ. ಸೊ ಹಾಗಾದರೆ ನಿಮಗೆ ಯಾವ ಸ್ಟಾರ್ಸ್ಗಳು ಬೇಕು ಅದನ್ನು ಸಹ ಇದೇ ಥರ ಸೆಟ್ ಮಾಡ್ಕೊಳ್ಳಿ. ಹುಡುಕಾಟದ ಪುಟದಲ್ಲಿ ಹೋಗಿ ಸೆಟ್ ಮಾಡಿಕೊಂಡು ಟೈಮ್ನ ಚೇಂಜ್ ಮಾಡ್ಕೊಳ್ಳಿ, ಯಾವ ಸ್ಟಾರ್ ಅಂತ ಹೆಸರು ಹಾಕ್ಕೊಳ್ಳಿ, ದಿನಾಂಕ ಹಾಕ್ಕೊಳ್ಳಿ, ಅದು ಸ್ಟಾರ್ ರೈಸ್ ಸ್ಟಾರ್ ಸೆಟ್ನ ನೀವು
ಟೈಮ್ನ ಇಲ್ಲಿ ಬಂದು ನೋಟ್ ಮಾಡ್ಕೊಳ್ಳಿ. ಡೇಟ್ನ ನೀವು ಯಾವುದಾದ್ರೂ ಮುಂದಿನ ವರ್ಷಕ್ಕೆ ಹಾಕೋಬಹುದು, ಈ ವರ್ಷದಲ್ಲಿ ಯಾವುದಾದ್ರೂ ತಿಂಗಳಲ್ಲಿ ನೀವು ಹಾಕೊಂಡು ನೋಡಬಹುದು. ಸೊ ಅದನ್ನು ನೀವು ಮಾಡೋಕ್ಕಾಗತ್ತಲ್ವಾ? ಸೊ ಇದೇ ಆ್ಯಕ್ಟಿವಿಟಿ, ಇದೇ ಚಟುವಟಿಕೆ ನಾನು ನಿಮಗೆ ಕೊಡ್ತಾ ಇರೋದು. ಸೂರ್ಯನ ಬಗ್ಗೆ ತೋರಿಸಿದ್ದೀನಿ, ನೀವು ಅದನ್ನು ಚಂದ್ರ ಹಾಗೂ ಸ್ಟಾರ್ನ ಮಾಡಿಕೊಂಡು ಇದೇ ಥರ ಒಂದು ಎಕ್ಸೆಲ್ ಶೀಟಲ್ಲಿ ಈ ಥರ ಒಂದು ಟೇಬಲ್ಸ್ ಹಾಕ್ಕೊಂಡು ಆ್ಯಕ್ಟಿವಿಟಿ ಮಾಡಿ. ಓಕೆನಾ? ಸೊ ಈಗ ನಾನು ನಿಮಗೆ ಹೇಳಿದೆ, ನಾನು ಹೇಗೆ ಸೂರ್ಯನ ಬಗ್ಗೆ ಹೇಳಿದ್ದೀನೋ ಅದೇ ಥರ ನೀವು ಮೂನ್ ಮತ್ತು ನಕ್ಷತ್ರಗಳು, ಚಂದ್ರ ಮತ್ತು ನಕ್ಷತ್ರಗಳ ಬಗ್ಗೆ ಈ ಥರ ಒಂದು ಆ್ಯಕ್ಟಿವಿಟಿ ಮಾಡಿ ಎಕ್ಸೆಲ್ ಶೀಟಲ್ಲಿ ಈ ಥರ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ? ಸೊ ಇವಾಗ ಗೊತ್ತಿದೆ ನಮಗೆ, ಸೂರ್ಯ ನಾನು ತೋರಿಸ್ದೆ ಪೂರ್ವದಿಂದ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ. ಹಾಗಾದರೆ ಚಂದ್ರ ಮತ್ತು ನಕ್ಷತ್ರಗಳು ಯಾವ ದಿಕ್ಕಲ್ಲಿ ಹುಟ್ಟಿ ಯಾವ ದಿಕ್ಕಲ್ಲಿ ಮುಳುಗೋದು, ಈ ಆ್ಯಕ್ಟಿವಿಟಿ ಮಾಡಬೇಕಂದ್ರೆ ಅದು ಗೊತ್ತಿರಲೇಬೇಕು ಯಾವ ದಿಕ್ಕಲ್ಲಿ ಹುಟ್ಟಿ ಯಾವ ದಿಕ್ಕಲ್ಲಿ ಮುಳುಗಬೇಕು ಅಂತ. ಯಾಕಂದರೆ ಇದೆಲ್ಲ ನಾವು ನೋಟ್ ಮಾಡ್ಕೋಬೇಕಲ್ಲ, ನಾವು ನೋಡಬೇಕಲ್ವ? ಇದೊಂದು ಖಂಡಿತ ಒಂದು ಡೌಟ್ ಬಂದೇ ಬಂದಿರುತ್ತೆ ಅಲ್ವಾ? ಯಾವ ದಿಕ್ಕಲ್ಲಿ ಹುಟ್ಟಿ ಚಂದ್ರ, ಯಾವ ದಿಕ್ಕಲ್ಲಿ ಹುಟ್ಟಿ ಯಾವ ದಿಕ್ಕಲ್ಲಿ ಮುಳುಗೋದು, ಅದೇ ಥರ ನಕ್ಷತ್ರ ಯಾವ ದಿಕ್ಕಲ್ಲಿ ಹುಟ್ಟಿ ಯಾವ ದಿಕ್ಕಲ್ಲಿ ಮುಳುಗೋದು ಅನ್ನೋದಕ್ಕೆ ಉತ್ತರ ಏನಂದರೆ, ನಕ್ಷತ್ರಗಳು ಸಹ ಸೂರ್ಯನ ಥರನೇ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋದು. ಸೊ ಸೂರ್ಯ ಆಗಿರಬಹುದು, ಚಂದ್ರ ಆಗಿರಬಹುದು, ನಕ್ಷತ್ರಗಳೆಲ್ಲ ಆಗಿರಬಹುದು, ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಅಂದರೆ ಈಸ್ಟಲ್ಲಿ ಹುಟ್ಟಿ ವೆಸ್ಟಲ್ಲೇ ಮುಳುಗೋದು. ಯಾಕೆ? ನೆಕ್ಸ್ಟ್ ಇನ್ನೊಂದು ಡೌಟ್ ಬರುತ್ತೆ, ಯಾಕಪ್ಪ ಎಲ್ಲನೂ ಪೂರ್ವದಲ್ಲೇ ಹುಟ್ಟಿ ಪಶ್ಚಿಮದಲ್ಲೇ ಮುಳುಗೋದು ಅನ್ನೋದಕ್ಕೆ. ಈ ಡೌಟ್ಗೆ ಆನ್ಸರ್, ಉತ್ತರ ಏನು ಗೊತ್ತಾ, ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಪ್ಲೇ ಮಾಡ್ತೀನಿ ನೋಡಿ. ಸೊ ಈಗ ನಿಮಗೆ ಗೊತ್ತಿದೆ, ಒಂದು ರೊಟೇಷನ್ ಭೂಮಿ ಅದರ ಸುತ್ತ ಸುತ್ತೋದಕ್ಕೆ ಒಂದು ರೊಟೇಷನ್ ಅಂತ ಹೇಳ್ತೀವಿ. ಅದು ಒಂದು ಸುತ್ತು ಅದರ ಸುತ್ತ ಸುತ್ತ ಬರೋದಕ್ಕೆ 24 ಗಂಟೆಗಳು ಬೇಕು, ಅಂದರೆ ಒಂದು ದಿನ ಬೇಕು. ಆದರೆ ಅದು ಯಾವ ದಿಕ್ಕಲ್ಲಿ ತಿರುಗ್ತಾ ಇದೆ ಅಂದರೆ ನೋಡಿ, ಇಲ್ಲಿದೆ ವೆಸ್ಟಿಂದ ಈಸ್ಟ್ಗೆ, ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ತಿರುಗ್ತಾ ಇದೆ ಭೂಮಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಭೂಮಿ ಅದು ಸುತ್ತ ತಿರುಗುತ್ತೆ ಅಂತ ಗೊತ್ತಿದೆ ಅಲ್ವಾ, ರೊಟೇಷನ್ ಆಗುತ್ತೆ ಅಂತ. ಆ ರೊಟೇಷನ್ನು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂದರೆ ವೆಸ್ಟಿಂದ ಈಸ್ಟ್. ಇದೇ ಕಾರಣಕ್ಕೇ ಸೂರ್ಯ ಈಸ್ಟಿಂದ ವೆಸ್ಟಿಗೆ ಹುಟ್ಟಿ ಮುಳುಗೋದು. ಸೂರ್ಯ ಅಷ್ಟೇ ಅಲ್ಲ, ಚಂದ್ರ ನಕ್ಷತ್ರಗಳು ಸಹ ಈಸ್ಟಲ್ಲಿ ಹುಟ್ಟಿ ವೆಸ್ಟಲ್ಲೇ ಮುಳುಗೋದು, ಅಂದರೆ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋದು. ಅದಕ್ಕೆ ಉತ್ತರ ಏನು ಅಂದರೆ, ಯಾಕೆ ಅದು ಈಸ್ಟಿಂದ ಹುಟ್ಟಿ ವೆಸ್ಟಿಂದ ಮುಳುಗ್ತವೆ ಸೂರ್ಯ ಚಂದ್ರ ನಕ್ಷತ್ರಗಳು ಅಂದರೆ, ಅದಕ್ಕೆ ಉತ್ತರ ಭೂಮಿ ತಿರುಗ್ತಾ ಇದೆ, ತನ್ನ ಸುತ್ತ ತಿರುಗ್ತಾ ಇದೆಯಲ್ಲ, ಆ ತಿರುಗುವಿಕೆ ಯಾವ ದಿಕ್ಕಲ್ಲಿ ಇರುತ್ತೆ ಅಂದರೆ ವೆಸ್ಟಿಂದ ಈಸ್ಟ್, ಅಂದರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ. ಸೊ ಈಗ ನಿಮ್ಗೆ ಆನ್ಸರ್ ಸಿಗ್ತಲ್ವಾ, ಏನಕ್ಕೆ ಎಲ್ಲ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ಈಸ್ಟಿಂದ ವೆಸ್ಟಿಗೆ ಹುಟ್ಟೋದು ಮುಳುಗೋದು ನಡೆಯುತ್ತೆ ಅಂತ. ಸೊ ಹಾಗಾದರೆ ಈಗ ಗೊತ್ತಾಗಿದೆ, ಆ್ಯಕ್ಟಿವಿಟಿ ಮಾಡೋದಕ್ಕಿಂತ ಸುಲಭ ಆಗಿದೆ, ಎಲ್ಲ ಗೊತ್ತಾಗಿದೆ ಯಾವ ದಿಕ್ಕಿಂದ ಯಾವ ದಿಕ್ಕಲ್ಲಿ ಹುಟ್ಟೋದು ಮುಳುಗೋದು ನಡೆಯುತ್ತೆ ಅಂತ. ಸೊ ನಾನು ಹೇಳೋ ಥರನೇ ಈ ಆ್ಯಕ್ಟಿವಿಟಿನ ನೀವು ಮಾಡ್ಬೋದು. ನಮ್ಗೆ ಏನು ತಿಳ್ಕೊಳೋದಕ್ಕೆ ಸಿಗುತ್ತಪ್ಪ ಅಂದರೆ, ಸೂರ್ಯ ಹುಟ್ಟೋದು ಮುಳುಗೋದು ಗೊತ್ತಿತ್ತು, ನಾವು ನೋಡಿದ್ವಿ ಟೂಲಲ್ಲಿ ಸಿಂಪಲ್ಲಾಗಿ. ಆದರೆ ಮೂನ್ ಮತ್ತು ಸ್ಟಾರ್ಸು ಹುಟ್ಟೋದು ಮುಳುಗೋದು ಗೊತ್ತಾಗುತ್ತೆ. ಓ ಹೌದಾ, ಯಾರಾದರೂ ಈ ಎಕ್ಸೆಲ್ ಶೀಟ್ ಬಂದು ನೋಡಿದಾಗ ಓಕೆ ಈ ತಿಂಗಳಲ್ಲಿ ಮೂನ್ ಇಷ್ಟು ಬೇಗ ಹುಟ್ಟೋದು ಮುಳುಗೋದು ಆಗೋಗುತ್ತಾ ಅನ್ನೋ ಒಂದು ಹೊಸ ವಿಷಯ ತಿಳ್ಕೊಂಡಂಗಾಗುತ್ತೆ. ನಮ್ಮ ಖಗೋಳ ವಿಜ್ಞಾನದ ಬಗ್ಗೆ ಆಸಕ್ತಿ ಇರೋರ್ಗಂತೂ ಇದು ಡೆಫಿನೆಟ್ ಆಗಿ ಹೆಲ್ಪ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಸ್ಟಾರ್ಸ್ ಬಗ್ಗೆ ಯೋ ಈ ನಕ್ಷತ್ರ ಪುನರ್ವಸು ನಕ್ಷತ್ರ ಈ ಟೈಮಲ್ಲಿ ಇಷ್ಟು ಬೇಗ ರೈಸ್ ಆಗಿ ಇಷ್ಟು ಬೇಗ ಸೆಟ್ ಆಗಿದೆ, ಸೊ ಈ ಥರ ಟೈಮ್ ಯಾವಾಗ ಅದು ಹುಟ್ಟೋದು ಮುಳುಗೋದು ಗೊತ್ತಾಗುತ್ತೆ, ಬೇರೆ ಬೇರೆ ನಕ್ಷತ್ರದ್ದು ಹುಟ್ಟೋದು ಮುಳುಗೋದು ಗೊತ್ತಾಗುತ್ತೆ. ಸೊ ಇಂಟ್ರೆಸ್ಟಿಂಗಾಗೂ ಇದೆ, ಮಾಡಬೇಕು ಅನ್ನೋ ಕುತೂಹಲನೂ ಜಾಸ್ತಿ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಹಾಗಾದರೆ ಈ ಆ್ಯಕ್ಟಿವಿಟಿ ಇದಕ್ಕೆ ಉಪಯೋಗ ಆಗುತ್ತೆ, ಮಾಡ್ತೀರಾ? ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.